ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ಭೂಮಿಯ ಮೇಲಿರುವ ಯಾವ ಪ್ರಾಣಿಯ ಜೀವನವೇ ಆದರೂ ಅಷ್ಟು ಸಿಂಪಲಾಗೇನೂ ಇರುವುದಿಲ್ಲ. ಯಾವುದಾದರೂ ಒಂದು ವಿಷಯದಲ್ಲಿ ಕಷ್ಟಪಡುತ್ತಲೇ ಇರುತ್ತವೆ. ನಾವು ಟಿವಿಯಲ್ಲಿ ಪೆಂಗ್ವಿನ್ಗಳನ್ನು ನೋಡಿ ಅವುಗಳ ಜೀವನ ತುಂಬ ಸುಂದರವಾಗಿರುತ್ತೆ ಎಂದುಕೊಳ್ಳುತ್ತೇವೆ. ಆದರೆ ಪೆಂಗ್ವಿನ್ನ ಲೈಫ್ ನಾವು ಅಂದುಕೊಂಡ ಹಾಗೇನೂ ಇರುವುದಿಲ್ಲ. ಸೊ ಈ ವಿಡಿಯೋದಲ್ಲಿ ಪೆಂಗ್ವಿನ್ಗಳ ಜೀವನದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಈ ವಿಡಿಯೋ ನೋಡಿದ ಮೇಲೆ ನೀವು ಪೆಂಗ್ವಿನ್ಗಳ ಜೀವನ ಇಷ್ಟೊಂದು ಕಷ್ಟನಾ ಎಂದುಕೊಳ್ಳುತ್ತೀರಾ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೇಟೆಸ್ಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಪೆಂಗ್ವಿನ್ ಎನ್ನುವ ಜೀವಿ ತುಂಬ ವಿಚಿತ್ರವಾದದ್ದು, ಹಾಗೆಯೇ ನೋಡಲು ತುಂಬ ಸುಂದರವಾಗಿ ಇರುತ್ತದೆ. ಆದರೆ ಇವುಗಳ ಜೀವನ ನಡೆಸುವ ವಿಧಾನ ತುಂಬ ಭಯಂಕರವಾಗಿ ಇರುತ್ತದೆ. ಏಕೆಂದರೆ ಪೆಂಗ್ವಿನ್ಸ್ ಯಾವುದೇ ಸಂದರ್ಭದಲ್ಲೂ ಅವುಗಳನ್ನು ಅವುಗಳೇ ಕಾಪಾಡಿಕೊಂಡು ಜೀವನ ನಡೆಸಬೇಕು. ಈಗ ನಾವು ಪೆಂಗ್ವಿನ್ಸ್ ಪ್ರತಿ ನಿಮಿಷ ಸಹ ಎಷ್ಟು ಕಷ್ಟಗಳನ್ನು ಫೇಸ್ ಮಾಡುತ್ತವೆ ಎಂದು ನೋಡೋಣ. ಪೆಂಗ್ವಿನ್ಸ್ ವಾಸ ಮಾಡುವ ಪ್ರದೇಶದಲ್ಲಿ ಸರಿಸುಮಾರು -60 ಡಿಗ್ರಿಯವರೆಗೂ ಚಳಿ ಇರುತ್ತದೆ. ಪೆಂಗ್ವಿನ್ಸ್ ಎಲ್ಲಿ ವಾಸಿಸುತ್ತವೆ ಎಂದು ನಿಮಗೆ ತಿಳಿದೇ ಇರುತ್ತದೆ, ಅದೇ ಅಂಟಾರ್ಕ್ಟಿಕಾದಲ್ಲಿ. ಇಲ್ಲಿ ಕೆಲವು ಲಕ್ಷಗಳ ಸಂಖ್ಯೆಯಲ್ಲಿ ಪೆಂಗ್ವಿನ್ಗಳು ವಾಸಿಸುತ್ತವೆ. ಆದರೆ -60 ಡಿಗ್ರಿಯಲ್ಲೂ ಸಹ ಇವು ಹೇಗೆ ಇಲ್ಲಿ ಬದುಕಿವೆ? ಅದೇ ಮನುಷ್ಯ ಆದರೆ ರಕ್ತವೆಲ್ಲ ಹೆಪ್ಪುಗಟ್ಟಿ ಕ್ಷಣ ಮಾತ್ರದಲ್ಲಿ ಸಾಯುತ್ತಾನೆ. ಆದರೆ ಪೆಂಗ್ವಿನ್ಸ್ ಹೇಗೆ ಬದುಕುತ್ತಿವೆ? ಇಲ್ಲಿ ನಮಗೆ ಆಶ್ಚರ್ಯಪಡಿಸುವ ವಿಷಯ ಏನಂದರೆ, ಇಲ್ಲಿ ಚಳಿ ಜಾಸ್ತಿಯಾಗುತ್ತಿದ್ದರೆ ಸಾವಿರಾರು ಪೆಂಗ್ವಿನ್ಗಳು ಗುಂಪಾಗಿ ಸೇರಿಕೊಳ್ಳುತ್ತವೆ. ಅವೆಲ್ಲ ಗುಂಪಾಗಿ ಸೇರಿಕೊಳ್ಳುವುದರಿಂದ ಅಲ್ಲಿ ಬಿಸಿಯಾಗಲು ಪ್ರಾರಂಭವಾಗುತ್ತದೆ. ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಬರಬಹುದು, ಅದೇನೆಂದರೆ ಪೆಂಗ್ವಿನ್ಗಳು ಗುಂಪಾಗಿದ್ದರೆ ಒಂದು ಪೆಂಗ್ವಿನ್ ಮತ್ತೊಂದು ಪೆಂಗ್ವಿನ್ಗೆ ಬಿಸಿಯನ್ನು ಹೇಗೆ ಕೊಡುತ್ತದೆ ಎಂದು. ಇಲ್ಲಿ ಪೆಂಗ್ವಿನ್ಸ್ ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಿಗೆ ಸೇರಿದಾಗ ಅಲ್ಲಿನ ಟೆಂಪರೇಚರ್ -60 ಡಿಗ್ರಿಯಿಂದ -30 ಡಿಗ್ರಿಯವರೆಗೂ ಕಡಿಮೆಯಾಗುತ್ತದೆ. ಪೆಂಗ್ವಿನ್ಸ್ ಎಷ್ಟು ಚಳಿಯನ್ನಾದರೂ ತಡೆದುಕೊಳ್ಳುವ ಶಕ್ತಿ ಹೊಂದಿರುತ್ತವೆ. ಇನ್ನು ಗುಂಪಾಗಿ ಇದ್ದರೆ ಎಷ್ಟೇ ಚಳಿಯಾದರೂ ಅವುಗಳಿಗೆ ಏನೂ ಆಗುವುದಿಲ್ಲ. ಈ ರೀತಿ ಆರಾಮಾಗಿ ಇರುವ ಪೆಂಗ್ವಿನ್ಗಳಿಗೆ ಕಷ್ಟಗಳು ಎಲ್ಲಿಂದ ಬರುತ್ತವೆ ಎನ್ನುವ ಪ್ರಶ್ನೆ ಬರುತ್ತದೆ. ದೊಡ್ಡ ಪೆಂಗ್ವಿನ್ಸ್ ದೊಡ್ಡ ಗುಂಪುಗಳಾಗಿ ಇರುವುದರಿಂದ ಚಳಿಯನ್ನು ತಡೆದುಕೊಳ್ಳುತ್ತವೆ. ಆದರೆ ಚಿಕ್ಕ ಮರಿಗಳು ಮಾತ್ರ ಅಷ್ಟು ಚಳಿಯನ್ನು ತಡೆದುಕೊಳ್ಳುವುದಿಲ್ಲ. ಪೆಂಗ್ವಿನ್ಸ್ ಅವುಗಳ ಮರಿಗಳನ್ನು ಅವುಗಳ ಪೌಚ್ನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಈ ರೀತಿ ಇಟ್ಟುಕೊಂಡು ಇರುವುದು ಪೆಂಗ್ವಿನ್ಗಳಿಗೆ ಕಷ್ಟವಾಗುತ್ತದೆ. ಏಕೆಂದರೆ ಸಾವಿರಾರು ಪೆಂಗ್ವಿನ್ಗಳು ಗುಂಪಾಗಿ ಇದ್ದಾಗ ಆ ಪೌಚ್ನಿಂದ ಮರಿಯೇನಾದರೂ ಹೊರಗೆ ಬಂದರೆ ಅದರ ಪರಿಸ್ಥಿತಿ ಏನು? ಆ ಸಮಯದಲ್ಲಿ ತುಂಬ ಪೆಂಗ್ವಿನ್ಗಳು ಆ ಮರಿಯನ್ನು ತುಳಿದುಕೊಂಡು ಹೊರಟು ಹೋಗುತ್ತವೆ. ಪೆಂಗ್ವಿನ್ಗಳ ಜೀವನ ಹೊರಗಿನಿಂದ ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತದೆಯೋ ಒಳಗಿನಿಂದ ಅಷ್ಟೇ ಭಯಂಕರವಾಗಿ ಇರುತ್ತದೆ. ಇಲ್ಲಿ ನೋಡಿ, ಸತ್ತು ಹೋಗಿರುವ ತನ್ನ ಮರಿಯನ್ನು ನೋಡಿ ಆ ತಾಯಿ ಪೆಂಗ್ವಿನ್ ಎಷ್ಟು ನಿರಾಸೆಯಿಂದ ಇದೆ, ನೀವೇ ಗಮನಿಸಿ. ಹಾಗೆಯೇ ಪೆಂಗ್ವಿನ್ ಮೊಟ್ಟೆ ಇಟ್ಟಾಗಿನಿಂದ ಹಿಡಿದು ಅದು ಮರಿಯಾಗಿ ಹೊರಗೆ ಬರುವವರೆಗೂ ಪೆಂಗ್ವಿನ್ ಎಷ್ಟೋ ರೀತಿಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಏಕೆಂದರೆ ಎಷ್ಟೋ ರೀತಿಯ ಜೀವಿಗಳು ಅವುಗಳ ಮೊಟ್ಟೆಗಳನ್ನು ತಿನ್ನಲು ಕಾದು ಕುಳಿತಿರುತ್ತವೆ. ಆದ್ದರಿಂದ ಪೆಂಗ್ವಿನ್ಗಳು ತುಂಬ ಜಾಗ್ರತೆಯಿಂದ ತನ್ನ ಮೊಟ್ಟೆಗಳನ್ನು ಕಾಪಾಡಿಕೊಳ್ಳುತ್ತಲೇ ಇರುತ್ತವೆ. ಅಷ್ಟೇ ಅಲ್ಲದೆ ಒಂದು ಪೆಂಗ್ವಿನ್ ಮೊದಲ ಬಾರಿ ಮೊಟ್ಟೆ ಇಡುವ ಸಮಯದಲ್ಲಿ ತುಂಬ ವಿಷಯಗಳು ಅದಕ್ಕೆ ತಿಳಿದಿರುವುದಿಲ್ಲ. ಕೆಲವು ಬಾರಿ ಮೊಟ್ಟೆ ಒಳಗಿನಿಂದ ಹೊರಗೆ ಬರುವುದಕ್ಕೆ ಕಷ್ಟವಾಗಿ ಮರಿಗಳು ಸತ್ತು ಹೋಗುತ್ತವೆ. ಪೆಂಗ್ವಿನ್ ಒಂದು ಬಾರಿಗೆ ಒಂದೇ ಮೊಟ್ಟೆಯನ್ನು ಇಡುತ್ತದೆ. ಆ ಒಂದು ಮೊಟ್ಟೆಯನ್ನು ಕಾಪಾಡಿಕೊಳ್ಳಲು ಎಷ್ಟೋ ಕಷ್ಟಪಡುತ್ತದೆ. ಈ ರೀತಿಯ ಎಷ್ಟೋ ವಿಷಯಗಳಿಂದ ಪೆಂಗ್ವಿನ್ಗಳ ಜೀವನ ತುಂಬ ಕಷ್ಟಕರವಾಗುತ್ತದೆ. ಹಾಗೆಯೇ ಕೆಲವು ಬಾರಿ ತನ್ನ ಮರಿಗಳ ಆಹಾರಕ್ಕಾಗಿ ಮರಿಯನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಕಾಗುತ್ತದೆ. ಹಾಗೆಯೇ ತಾಯಿ ಪೆಂಗ್ವಿನ್ ಬಿಟ್ಟು ಹೋದ ಮರಿ ಮತ್ತೆ ಬರುವ ಹೊತ್ತಿಗೆ ಜೀವಂತವಾಗಿ ಇರುತ್ತದೆ ಎಂದು ಗ್ಯಾರಂಟಿಯಾಗಿ ಹೇಳುವ ಸಾಧ್ಯತೆ ಇರುವುದಿಲ್ಲ. ಪೆಂಗ್ವಿನ್ ಮರಿಗಳನ್ನು ಬೇಟೆಯಾಡುವ ಕೆಲವು ಪಕ್ಷಿಗಳು ತಾಯಿ ಇಲ್ಲದ ಸಮಯದಲ್ಲಿ ಬಂದು ಹೊತ್ತೊಯ್ದು ಕೊಂದು ತಿನ್ನುತ್ತವೆ. ಇಂತಹ ಸಮಯದಲ್ಲಿ ಮರಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದು ಪೆಂಗ್ವಿನ್ಗೆ ಎಷ್ಟು ಕಷ್ಟವಾಗುತ್ತದೆ ನೀವೇ ಯೋಚನೆ ಮಾಡಿ. ಇಲ್ಲಿ ಮರಿಗಳಿಗೆ ಅಲ್ಲ, ತಾಯಿ ಪೆಂಗ್ವಿನ್ಗೂ ಸಹ ಆಹಾರ ಹುಡುಕಿಕೊಂಡು ಹೋದಾಗ ಎಷ್ಟೋ ಸಮುದ್ರ ಜೀವಿಗಳು ಇವುಗಳನ್ನು ಬೇಟೆಯಾಡಲು ಪ್ರಯತ್ನಿಸುತ್ತವೆ.
ಆದ್ದರಿಂದ ಅಂತಹ ಸಮುದ್ರ ಜೀವಿಗಳಿಂದ ತಪ್ಪಿಸಿಕೊಂಡು ಆಹಾರವನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ. ಪೆಂಗ್ವಿನ್ಗಳು ಮಾಡುವ ಒಂದು ತಪ್ಪಿನಿಂದ ಪ್ರಾಣ ಹೋಗುವ ಸಾಧ್ಯತೆ ಇರುತ್ತದೆ. ಹೇಗೆ ಅಂತೀರಾ? ಯಾವಾಗಲಾದರೂ ಪೆಂಗ್ವಿನ್ ಮಂಜಿನ ಮೇಲೆ ನಿಂತಿದ್ದಾಗ ತಪ್ಪಾಗಿ ಒಂದು ಹೆಜ್ಜೆ ಇಟ್ಟರೂ ನೀರಿನಲ್ಲಿ ಬಿದ್ದು ಹೋದರೆ ಅದು ಬದುಕುವುದು ತುಂಬ ಕಡಿಮೆ. ಪೆಂಗ್ವಿನ್ಗಳು ತನ್ನ ಮರಿಗಳನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತವೆ ಎಂದರೆ ಅಷ್ಟು ಪ್ರೀತಿಯಿಂದ ಮತ್ಯಾವ ಜೀವಿಯು ನೋಡಿಕೊಳ್ಳುವುದಿಲ್ಲ ಎನಿಸುತ್ತದೆ. ಪೆಂಗ್ವಿನ್ಗಳು ತನ್ನ ಮರಿಗಳಿಗೋಸ್ಕರ ಒಂದು ತಿಂಗಳವರೆಗೆ ಹೊಟ್ಟೆ ಹಸಿವಿನಿಂದಲೇ ಇರುತ್ತವೆ. ಹಾಗೆಯೇ ಮರಿಗಳನ್ನು ಸಾಕಲು ಪೆಂಗ್ವಿನ್ಗಳು ಎಷ್ಟೋ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇಲ್ಲಿ ನಿಮಗೆ ತಿಳಿಯಬೇಕಾದ ಇನ್ನೊಂದು ವಿಷಯ ಏನಂದರೆ, ಫಾದರ್ ಪೆಂಗ್ವಿನ್ ಸಹ ತನ್ನ ಮರಿಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತದೆ. ಪೆಂಗ್ವಿನ್ಗಳನ್ನು ತುಂಬ ರೊಮ್ಯಾಂಟಿಕ್ ಆನಿಮಲ್ಸ್ ಎನ್ನುತ್ತಾರೆ. ಈ ಪೆಂಗ್ವಿನ್ಗಳು ತನ್ನ ಪಾರ್ಟ್ನರ್ನ ಜೊತೆ, ತನ್ನ ಮರಿಗಳ ಜೊತೆ ತುಂಬ ಅನ್ಯೋನ್ಯವಾಗಿ ಇರುತ್ತವೆ. ಹಾಗೆಯೇ ಪ್ರೀತಿಯಿಂದ ಆಗಾಗ ಜಗಳ ಸಹ ಮಾಡುತ್ತಿರುತ್ತವೆ. ಇಲ್ಲಿ ನಮಗೆ ಆಶ್ಚರ್ಯಪಡಿಸುವ ವಿಷಯ ಏನಂದರೆ, ಫೀಮೇಲ್ ಪೆಂಗ್ವಿನ್ ಮೇಲ್ ಪೆಂಗ್ವಿನ್ಗಳನ್ನು ಟೀಸ್ ಮಾಡುತ್ತದೆ. ಅಂತಹ ಸಮಯದಲ್ಲಿ ಅವುಗಳ ನಡುವೆ ಭಯಂಕರವಾಗಿ ಫೈಟ್ ನಡೆಯುತ್ತದೆ. ಈ ಪೆಂಗ್ವಿನ್ಗಳ ಬಗ್ಗೆ ಎಷ್ಟು ತಿಳಿದುಕೊಂಡರೂ ಇನ್ನೂ ತಿಳಿದುಕೊಳ್ಳುವುದು ಇದ್ದೇ ಇರುತ್ತದೆ. ಇವು ತುಂಬ ಬುದ್ಧಿವಂತ ಪಕ್ಷಿಗಳು. ತನ್ನ ಕುಟುಂಬವನ್ನು ಕಷ್ಟದ ಸಮಯದಲ್ಲಿ ಹೇಗೆ ಕಾಪಾಡಬೇಕು ಎಂದು ಯೋಚಿಸುತ್ತಿರುತ್ತವೆ. ಇವು ತುಂಬ ನೆಮ್ಮದಿಯಿಂದ ಜೀವನ ನಡೆಸಲು ಇಷ್ಟಪಡುತ್ತವೆ. ಆದರೆ ರಿವೆಂಜ್ ತೆಗೆದುಕೊಳ್ಳುವ ವಿಷಯದಲ್ಲಿ ಇವು ತುಂಬ ಡೇಂಜರಸ್. ಪೆಂಗ್ವಿನ್ಗಳು ಹಾರಲು ಆಗದೇ ಇರುವ ಪಕ್ಷಿಗಳು. ಇವುಗಳಲ್ಲಿ 15-20 ರೀತಿಯ ಜಾತಿಗಳು ಇವೆ. ಪೆಂಗ್ವಿನ್ಗಳು ಹೆಚ್ಚಾಗಿ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಚಿಲಿ, ಸೌತ್ ಆಫ್ರಿಕಾ ದೇಶಗಳಲ್ಲಿ ಕಾಣಿಸುತ್ತವೆ. ಎರೆಕ್ಟ್ ಪ್ರೆಸ್ಟೆಡ್ ಎಂಬ ಜಾತಿಯ ಪೆಂಗ್ವಿನ್ಸ್ 70% ಕಡಿಮೆಯಾಗಿವೆ. ಈ ಪೆಂಗ್ವಿನ್ಗಳು ತುಂಬ ರೀತಿಯ ಮೀನುಗಳು, ಸಮುದ್ರ ಜೀವಿಗಳನ್ನು ತಿನ್ನುತ್ತವೆ. ಈ ಪೆಂಗ್ವಿನ್ಗಳಲ್ಲಿ ಮೇಲ್ ಹಾಗೂ ಫೀಮೇಲ್ ನೋಡಲು ಒಂದೇ ರೀತಿ ಇರುತ್ತವೆ. ಯಾವುದು ಮೇಲ್ ಯಾವುದು ಫೀಮೇಲ್ ಎಂದು ಕಂಡುಹಿಡಿಯುವುದು ಕಷ್ಟ. ಪೆಂಗ್ವಿನ್ಗಳು ತನ್ನ ಆಹಾರದ ಜೊತೆ ಕಲ್ಲುಗಳನ್ನು ತಿನ್ನುತ್ತವೆ. ಹಾಗೆ ತಿನ್ನುವ ಕಲ್ಲುಗಳಿಂದ ಆಹಾರವೆಲ್ಲ ಬೇಗ ಜೀರ್ಣವಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. 50,000 ಪೆಂಗ್ವಿನ್ಗಳಲ್ಲಿ ಒಂದೇ ಒಂದು ಪೆಂಗ್ವಿನ್ ಸಂಪೂರ್ಣವಾಗಿ ಬ್ಲಾಕ್ ಕಲರ್ನಲ್ಲಿ ಜನಿಸುತ್ತದೆ. ಹಾಗೆಯೇ ಅಂಟಾರ್ಕ್ಟಿಕಾದಲ್ಲಿ ಇರುವ ಚಳಿಯನ್ನು ಸಹಿಸಿಕೊಳ್ಳಲು ಸಮ್ರಾಟ್ ಎನ್ನುವ ಪೆಂಗ್ವಿನ್ಗಳು ಯಾವಾಗಲೂ ಗುಂಪಾಗಿ ಇರುತ್ತವೆ. ಪೆಂಗ್ವಿನ್ಗಳಿಗೆ ಹಲ್ಲುಗಳು ಇರುವುದಿಲ್ಲ. ಇವುಗಳು ತನ್ನ ಮೂಗಿನಿಂದ ತನ್ನ ಆಹಾರವನ್ನು ಬೇಟೆಯಾಡುತ್ತವೆ. ಪೆಂಗ್ವಿನ್ಗಳಲ್ಲಿ ಒಂದು ಆರ್ಗ್ಯಾನ್ ಇರುತ್ತದೆ. ಅದು ನೀರಿನಲ್ಲಿ ಇರುವ ಉಪ್ಪನ್ನು ಬೇರ್ಪಡಿಸುತ್ತದೆ. ಯೆಲ್ಲೋ ಕಲರ್ನಲ್ಲಿರುವ ಪೆಂಗ್ವಿನ್ಗಳು ಹೆಚ್ಚಾಗಿ ನ್ಯೂಜಿಲೆಂಡ್ನಲ್ಲಿ ಇರುತ್ತವೆ. ಇವುಗಳ ಪಾಪ್ಯುಲೇಷನ್ ಸುಮಾರು 4,000 ಇರುತ್ತದೆ. ಸಮ್ರಾಟ್ ಪೆಂಗ್ವಿನ್ಗಳಾದರೆ ಸಮುದ್ರದಲ್ಲಿ 500 ಆಳದವರೆಗೂ ಈಜುತ್ತಾ ಹೋಗುತ್ತವೆ. 20 ಕಾಲ ನೀರಿನಲ್ಲಿ ಉಸಿರಾಡದೆ ಬದುಕುವ ಸಾಮರ್ಥ್ಯ ಹೊಂದಿವೆ. ಎಂಪರರ್ ಪೆಂಗ್ವಿನ್ ಅಸ್ತಿತ್ವ ಅಂಟಾರ್ಕ್ಟಿಕಾದಲ್ಲಿ ಇರುವ ಮಂಜು ಕರಗುವುದರಿಂದ ಇವು ಅಪಾಯದಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಈ ಪೆಂಗ್ವಿನ್ಗಳಲ್ಲೇ ಈ ಎಂಪರರ್ ಪೆಂಗ್ವಿನ್ಸ್ ಎತ್ತರದಲ್ಲಿ ಆಕಾರದಲ್ಲಿ ದೊಡ್ಡದಾಗಿ ಇರುತ್ತವೆ. ವಿಜ್ಞಾನಿಗಳ ಪ್ರಕಾರ ಅಂಟಾರ್ಕ್ಟಿಕಾದಲ್ಲಿ ಟೆಂಪರೇಚರ್ ಹೀಗೆ ಬೆಳೆಯುತ್ತಾ ಹೋದರೆ ಈ ಜಾತಿಯ ಪೆಂಗ್ವಿನ್ಗಳು ನಾಶವಾಗುವ ಸಾಧ್ಯತೆ ತುಂಬ ಇದೆ. ಈ ಎಂಪರರ್ ಪೆಂಗ್ವಿನ್ಸ್ 4 ಎತ್ತರ ಇರುತ್ತವೆ. ಇವು ಅಂಟಾರ್ಕ್ಟಿಕಾದಲ್ಲಿ ತನ್ನ ಮರಿಗಳಿಗೆ ಜನ್ಮ ನೀಡಿ ಅಲ್ಲಿಯೇ ವಾಸಿಸುತ್ತವೆ. ವಿಜ್ಞಾನಿಗಳು ಏನು ಹೇಳುತ್ತಿದ್ದಾರೆ ಎಂದರೆ, ಇನ್ನು ಕೆಲವು ವರ್ಷಗಳಲ್ಲಿ ಅಂಟಾರ್ಕ್ಟಿಕಾದಲ್ಲಿರುವ ಮಂಜೆಲ್ಲ ಕರಗಿ ಈ ಪೆಂಗ್ವಿನ್ಗಳು ನಾಶವಾಗುತ್ತವೆ ಎನ್ನುತ್ತಿದ್ದಾರೆ. ಏಕೆಂದರೆ ಕೆಲವು ವರ್ಷಗಳಿಂದ ಅಂಟಾರ್ಕ್ಟಿಕಾದಲ್ಲಿರುವ ಕ್ಲೈಮೇಟ್ ತುಂಬ ಬದಲಾವಣೆಯಾಗಿದೆ. ಆದ್ದರಿಂದ ಪೆಂಗ್ವಿನ್ಗಳ ಆಹಾರದ ಮೇಲೆ ತುಂಬ ಪ್ರಭಾವ ಬೀರಿದೆ. ಈ ಕ್ಲೈಮೇಟ್ನ ಬದಲಾವಣೆಯಿಂದ ಅಂಟಾರ್ಕ್ಟಿಕಾದಲ್ಲಿ ಜೀವಿಸುತ್ತಿರುವ ಎಷ್ಟೋ ಜೀವಿಗಳು ನಾಶವಾಗಿ ಹೋಗಿವೆ. ಆದ್ದರಿಂದ ಈ ಪೆಂಗ್ವಿನ್ಗಳಿಗೆ ಸರಿಯಾಗಿ ಆಹಾರವಿಲ್ಲದೆ ಆಗಿದೆ. ಇದೇ ರೀತಿ ಮುಂದುವರೆದರೆ ಈ ಕ್ಲೈಮೇಟ್ ಚೇಂಜ್ನಿಂದ ಪೆಂಗ್ವಿನ್ಗಳು ನಾಶವಾಗುವ ಸಾಧ್ಯತೆ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೆಂಗ್ವಿನ್ಗಳ ಒಂದು ಜೀವನ ಶೈಲಿ ಎಷ್ಟು ಕಷ್ಟಕರವಾಗಿರುತ್ತದೆ ಎಂದು ನಿಮಗೆ ಅರ್ಥವಾಗಿರುತ್ತೆ ಎಂದುಕೊಳ್ಳುತ್ತೇನೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.